ಸ್ನೇಹಿತರೆ ನಮಸ್ಕಾರ. ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ. ಇದೇ ಹೊತ್ತಿನಲ್ಲಿ ಪಕ್ಷಗಳತ್ತ ಮತದಾರರನ್ನು ಸೆಳಿಲಿಕ್ಕೋಸ್ಕರ ನಾನಾ ತಂತ್ರಗಳನ್ನು ಎಲ್ಲ ಪಕ್ಷಗಳು ಕೂಡ ಎಡೆಯುತ್ತಿದ್ದಾವೆ. ಆಡಳಿತ ಪಕ್ಷ ವಿರೋಧ ಪಕ್ಷಗಳ ವಿರುದ್ಧ ಸುಳ್ಳು ಸುದ್ದಿಗಳಂತೂ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದ್ದಾವೆ. ಸುಳ್ಳು ಸುದ್ದಿಗಳು ಯಾವ ಮಟ್ಟ ಹೆಚ್ಚಾಗ್ತಿದ್ದಾವೆ ಅಂತಂದರೆ, ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧನೇ ಪತ್ರಿಕಾ ತುಣುಕನ್ನು ಹೋಲುವಂತಹ ಸುಳ್ಳು ಸುದ್ದಿಯನ್ನು ಸೃಷ್ಟಿಸಿ ಹರಿಬಿಡಲಾಗಿದೆ. ನಮಗೆ ಹಿಂದೂಗಳ ಮತಗಳೇ ಬೇಡ, ಮುಸ್ಲಿಮರ ಮತಗಳು ಸಾಕು ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ ಅಂತ ಸುಳ್ಳು ಸುದ್ದಿ ಈ ವಾರ ವೈರಲ್ ಆಗಿದೆ. ಇನ್ನು ಗುಜರಾತ್ನಲ್ಲಿ ಬಸ್ಗಳ ಮೇಲೆ ನಡೆಸಿದಂತಹ ದಾಳಿಯನ್ನು ಕರ್ನಾಟಕದಲ್ಲಿ ನಡೆದಿರುವಂತಹ ದಾಳಿ ಇದು ಶಕ್ತಿ ಯೋಜನೆಯ ಪರಿಣಾಮ ಅಂತ ತಪ್ಪಾಗಿ ತಿರುಚಿ ಹಂಚಿಕೊಳ್ಳಲಾಗಿದೆ. ಅಷ್ಟೇ ಅಲ್ಲದೆ ತೆಲಂಗಾಣದಲ್ಲಿ ಕಳೆದ ವರ್ಷ ಈದ್ ಮಿಲಾದ್ ವೇಳೆ ನಡೆದಿದ್ದಂತಹ ಗಲಾಟೆಯ ವಿಡಿಯೋವನ್ನು ಈ ವರ್ಷದ್ದು ಅಂತ ಹಂಚಿಕೊಳ್ಳಲಾಗಿದೆ. ಅಷ್ಟೇ ಅಲ್ಲದೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಬಳಿಕ ಇಂತಹ ಘಟನೆಗಳು ನಡೆಯುತ್ತಿರ್ತವೆ ಅಂತ ದ್ವೇಷ ಬಿತ್ತುವಂತಹ ಉದ್ದೇಶಪೂರ್ವಕವಾಗಿ ಕಳೆದ ವರ್ಷದ ವಿಡಿಯೋವನ್ನು ಈಗ ಮತ್ತೆ ಹರಿಬಿಡಲಾಗಿದೆ, ಸುಳ್ಳನ್ನು ಹಬ್ಬಿಸಲಾಗಿದೆ. ಇಂತಹ ಹಲವಾರು ಸುಳ್ಳುಗಳು ಈ ವಾರ ವೈರಲ್ ಆಗಿದ್ದಾವೆ. ಇವುಗಳಲ್ಲಿ ಪ್ರಮುಖ ಮೂರು ಸುಳ್ಳುಗಳೇನು ಅಂತ ನೋಡೋಣ. ಮೊದಲನೇ ಸುಳ್ಳು ಏನಪ್ಪಾ ಅಂತಂದರೆ, ಮುಸ್ಲಿಮರ ಅಂಗಡಿಗಳಲ್ಲಿ ಮಾತ್ರವೇ ತಿಂಡಿಗಳನ್ನು ಖರೀದಿಸಿ ಅಂತ ಕೇರಳದ ಸರ್ಕಾರಿ ಶಾಲೆಗಳಲ್ಲಿ ಪಠ್ಯಪುಸ್ತಕದಲ್ಲಿ ಹೇಳಲಾಗಿದೆ ಅನ್ನೋದು. ಕೇರಳದ ಕಮ್ಯುನಿಸ್ಟ್ ಸರ್ಕಾರದ ವಿರುದ್ಧ ನಿರಂತರವಾಗಿ ಸುಳ್ಳು ಸುದ್ದಿಗಳನ್ನು, ಆರೋಪಗಳನ್ನು ಕೆಲವು ಕಿಡಿಗೇಡಿಗಳು ಮಾಡ್ತಲೇ ಇದ್ದಾರೆ. ಈಗ ಮುಸ್ಲಿಂ ಅಂಗಡಿ ನೈರ್ಮಲ್ಯವಾದದ್ದು, ನಾವು ಅವರ ಅಂಗಡಿಯಿಂದ ಸಿಹಿ ತಿಂಡಿಗಳನ್ನು ಖರೀದಿಸಬೇಕು, ಹಿಂದೂ ಅಂಗಡಿಗಳು ಅನೈರ್ಮಲ್ಯವಾದವು, ಯಾರೂ ಕೂಡ ಸಿಹಿ ತಿಂಡಿಗಳನ್ನು ಅಲ್ಲಿ ಖರೀದಿಸಬಾರದು, ಮುಸ್ಲಿಂ ಆದಿಲ್ ನೈರ್ಮಲ್ಯ ಮತ್ತು ಉತ್ತಮ ಅಭ್ಯಾಸಗಳನ್ನು ಹೊಂದಿದ್ದಾನೆ, ಹಿಂದೂ ಅಭಿಮನ್ಯು ಅನೈರ್ಮಲ್ಯ ಸ್ನಾನ ಮಾಡದೇ ಇರೋದು ದುರ್ವಾಸನೆಯಿಂದ ಕೂಡಿರ್ತಾನೆ ಅಂತ ಪಠ್ಯಪುಸ್ತಕದಲ್ಲಿ ಹೇಳಲಾಗಿದೆ. ಕೇರಳ ಸರ್ಕಾರವು ತಮ್ಮ ಶಾಲೆಗಳಲ್ಲಿ ಅದನ್ನೇ ಕಲಿಸ್ತಾ ಇದೆ ಅಂತ ಪೋಸ್ಟ್ ಒಂದು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಸಂಘ ಪರಿವಾರದ ಚಿಂತನೆಯುಳ್ಳಂತಹ ಬಲಪಂಥೀಯ ಕಾರ್ಯಕರ್ತ ಸಿನ್ಹಾ ಎಂಬುವರು ತಮ್ಮ ಎಕ್ಸ್ ಖಾತೆಯಲ್ಲಿ ಅದನ್ನು ಹಂಚಿಕೊಂಡಿದ್ದಾರೆ. ಈ ಹಿಂದೆ ಕೂಡ ಆತ ಇಂಥದ್ದೇ ಹಲವಾರು ಸುಳ್ಳು ಸುದ್ದಿಗಳನ್ನು ಹಂಚಿಕೊಂಡು ಟೀಕೆ ಮತ್ತು ಟ್ರೋಲ್ಗಳಿಗೆ ಒಳಗಾಗಿದ್ದು, ಇದೀಗ ಆತ ಹಂಚಿಕೊಂಡಿರುವಂತಹ ಪೋಸ್ಟ್ ಸತ್ಯವ ಅಂತ ನೋಡಿದ್ರೆ ಈ ಪೋಸ್ಟ್ ಕೂಡ ಅಪ್ಪಟ ಹಸಿ ಸುಳ್ಳು. ಸತ್ಯ ಏನಪ್ಪ ಅಂತಂದರೆ, ಆತ ಹಂಚಿಕೊಂಡಿರುವಂತಹ ಪೋಸ್ಟ್ನಲ್ಲಿರುವಂತಹ ಪಠ್ಯದ ಚಿತ್ರ 2016ರದ್ದು. ಆಗ ಕೇರಳದ ಪೀಸ್ ಇಂಟರ್ನ್ಯಾಷನಲ್ ಶಾಲೆ ಧರ್ಮದ ಆಧಾರದ ಮೇಲೆ ಇಂತಹ ಪಠ್ಯಗಳನ್ನು ಬೋಧಿಸ್ತಾ ಇತ್ತು. ಆ ಕಾರಣಕ್ಕಾಗಿ ಧರ್ಮದ ಆಧಾರದ ಮೇಲೆ ವಿವಿಧ ಗುಂಪುಗಳ ನಡುವೆ ದ್ವೇಷ ಉತ್ತೇಜಿಸುವಂತಹ ಆರೋಪದ ಮೇಲೆ ಕೇರಳ ಪೊಲೀಸರು ಆ ಶಾಲೆಯ ವಿರುದ್ಧ FIR ಕೂಡ ದಾಖಲಿಸ್ಕೊಂಡಿದ್ದರು. ವಿವಾದಾತ್ಮಕ ಪಠ್ಯಪುಸ್ತಕದಲ್ಲಿ ಮುಸ್ಲಿಮೇತರರನ್ನು ಹೇಗೆ ವ್ಯವಹರಿಸಬೇಕು ಎಂಬ ಬಗ್ಗೆ ಪಠ್ಯಪುಸ್ತಕದಲ್ಲಿ ವಿವರಿಸಲಾಗಿತ್ತು ಅಂತ ಪ್ರಕರಣದ ತನಿಖೆ ನಡೆಸಿದ್ದಂತಹ ತನಿಖಾಧಿಕಾರಿ ಹೇಳಿದ್ದಾಗಿ 2016ರ ಅಕ್ಟೋಬರ್ 12ರಂದು ದಿ ನ್ಯೂಸ್ ಮಿನಿಟ್ ಕೂಡ ವರದಿ ಮಾಡಿತ್ತು. ಕೋಮು ವಿಷಯಗಳನ್ನು ಕಲಿಸಿದ್ದಕ್ಕಾಗಿ ಎರ್ನಾಕುಲಂನ ಪೀಸ್ ಇಂಟರ್ನ್ಯಾಷನಲ್ ಶಾಲೆಯನ್ನು ಮುಚ್ಚಬೇಕು ಅಂತ ಕೇರಳ ಸರ್ಕಾರ 2018ರ ಜನವರಿಯಲ್ಲಿ ಆದೇಶ ಕೂಡ ಹೊರಡಿಸಿತ್ತು. ಎರ್ನಾಕುಲಂ ಶಾಲೆಯಲ್ಲಿ ಓದುತ್ತಿರುವಂತಹ ವಿದ್ಯಾರ್ಥಿಗಳನ್ನು ಬೇರೆ ಶಾಲೆಗಳಿಗೆ ಸ್ಥಳಾಂತರಿಸಲಾಗುವುದು ಅಂತ ಕೂಡ ಸರ್ಕಾರ ಹೇಳಿದ್ದಾಗಿ ಆಗ ವರದಿ ಕೂಡ ಆಗಿತ್ತು. ಇನ್ನು ಆ ಶಾಲೆಯಲ್ಲಿ ಬೋಧಿಸುತ್ತಿದ್ದಂತಹ ವಿವಾದಾತ್ಮಕ ಮತ್ತು ಆಕ್ಷೇಪಾರ್ಹ ಪಠ್ಯಪುಸ್ತಕಗಳನ್ನು ಮುದ್ರಿಸಿದ್ದಕ್ಕಾಗಿ ಕೊಚ್ಚಿ ಪೊಲೀಸರು 2016ರ ಡಿಸೆಂಬರ್ 3ರಂದು ಮುಂಬೈ ಮೂಲದ 3 ಪ್ರಕಾಶಕರನ್ನು ಕೂಡ ಬಂಧಿಸಿತ್ತು ಅಂತ ವರದಿಯಾಗಿದೆ. ಇನ್ನು ವೈರಲ್ ಆಗ್ತಿರೋ ಪಠ್ಯದ ತುಣುಕಿನ ಬಗ್ಗೆ ಪ್ರತಿಕ್ರಿಯೆ ನೀಡಿರುವಂತಹ ಕೇರಳದ ಶಿಕ್ಷಣ ಸಚಿವ ವಿ ಶಿವನ್ ಕುಟ್ಟಿಯವರು, ಈ ಪಠ್ಯಪುಸ್ತಕ ಕೇರಳ ಸರ್ಕಾರದ ಶಿಕ್ಷಣ ಇಲಾಖೆ ಪ್ರಕಟಿಸಿಲ್ಲ, ಇದು ರಾಜ್ಯ ಸರ್ಕಾರದ ವಿರುದ್ಧ ದ್ವೇಷವನ್ನು ಪ್ರಚೋದನೆ ಮಾಡಲಿಕ್ಕಾಗಿ ಮತ್ತೊಂದು ಪ್ರಯತ್ನ ಆಗಿದೆ, ಕೇರಳದಲ್ಲಿ ದ್ವೇಷಕ್ಕೆ ಅವಕಾಶ ಇಲ್ಲ, ಕೋಮುವಾದಿ ಕಾರ್ಯಸೂಚಿ ಇಲ್ಲಿ ಬೇರೂರಲು ಸಾಧ್ಯ ಇಲ್ಲ ಅಂತ ಅವರು ಹೇಳಿದ್ದಾರೆ. ಹೀಗಾಗಿ ಕೇರಳ ಸರ್ಕಾರ ಮುಸ್ಲಿಂ ಅಂಗಡಿಗಳಲ್ಲಿ ಮಾತ್ರವೇ ಖರೀದಿ ಮಾಡಿ ಅಂತ ಪಠ್ಯಪುಸ್ತಕದಲ್ಲಿ ಹೇಳಿದೆ ಎಂಬುದು ಸಂಪೂರ್ಣವಾದ ಸುಳ್ಳು. ಇನ್ನು ಎರಡನೇ ಪ್ರಮುಖ ಸುಳ್ಳು ಏನಂತಂದರೆ, ಪ್ರಧಾನಿ ಮೋದಿ ಮತ್ತು ಗೃಹ ಸಚಿವ ಅಮಿತ್ ಶಾ ಅವರು ಮುಸ್ಲಿಂ ಟೋಪಿಯನ್ನು ಧರಿಸಿದ್ದಾರೆ ಅನ್ನೋದು. ಈ ಫೋಟೋ ಎಲ್ಲರಿಗೂ ಅಲ್ಲ, ಬಂಗಮಾತಾ ಮಮತಾ ಬೇಗಂ ಎಂದು ಕರೆಯಲು ಇಷ್ಟಪಡುವ ಭಕ್ತರಿಗೆ ಪ್ರಧಾನಿ ಮೋದಿ ಮತ್ತು ಗೃಹ ಸಚಿವ ಅಮಿತ್ ಶಾ ಅವರು ಮುಸ್ಲಿಂ ಟೋಪಿಯನ್ನು ಧರಿಸಿದ್ದರು ಎಂಬಂತಹ ಸಂದೇಶದ ಜೊತೆಗೆ ಫೋಟೋವೊಂದನ್ನು ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ಹಂಚಿಕೊಳ್ಳಲಾಗ್ತಾ ಇದೆ. ನಿಜಕ್ಕೂ ಕೂಡ ಮೋದಿ ಮತ್ತು ಅಮಿತ್ ಶಾ ಅವರು ಮುಸ್ಲಿಂ ಟೋಪಿಯನ್ನು ಧರಿಸಿದ್ರ ಅಂತ ನೋಡಿದ್ರೆ ಅದು ಕೂಡ ಸುಳ್ಳು. ಸತ್ಯ ಏನಂತಂದರೆ, ಆ ಫೋಟೋ ಎಡಿಟ್ ಮಾಡಿರೋದು. ಅಂದಹಾಗೆ ಮುಸ್ಲಿಂ ಟೋಪಿ ಜೊತೆಗಿರುವಂತಹ ಈ ಫೋಟೋವನ್ನು ಮಾಜಿ ಹಣಕಾಸು ಸಚಿವ ಅರುಣ್ ಜೇಟ್ಲಿ ಅವರು ಸಾವನ್ನಪ್ಪಿದ್ದಾಗ
ಅವರ ಮನೆಗೆ 1919 ಆಗಸ್ಟ್ 27 ಪ್ರಧಾನಿ ಮೋದಿ ಮತ್ತು ಅಮಿತ್ ಶಾ ಅವರು ಭೇಟಿ ನೀಡಿದರು. ಆ ಸಮಯದಲ್ಲಿ ಈ ಫೋಟೋವನ್ನು ತೆಗೆಯಲಾಗಿತ್ತು. ಅದೇ ದಿನ ಆ ಫೋಟೋವನ್ನು ನ್ಯೂಸ್ 18 ಕೂಡ ತನ್ನ ವರದಿಯಲ್ಲಿ ಪ್ರಕಟಿಸಿತ್ತು. ಈ ಚಿತ್ರದಲ್ಲಿ ಮೋದಿ ಆಗಲಿ ಅಮಿತ್ ಶಾ ಆಗಲಿ ಯಾವುದೇ ರೀತಿಯ ಟೋಪಿಯನ್ನು ಧರಿಸಿರಲಿಲ್ಲ. ಆದರೆ ಈ ಮೂಲ ಚಿತ್ರವನ್ನು ಎಡಿಟ್ ಮಾಡಿ ತಿರುಚಿ ಅವರು ಮುಸ್ಲಿಂ ಟೋಪಿಯನ್ನು ಧರಿಸಿದ್ದಾರೆ ಎಂಬ ರೀತಿಯಲ್ಲಿ ಚಿತ್ರಿಸಿ ಹರಿಬಿಡಲಾಗಿದೆ ಅಷ್ಟೆ. ಇನ್ನು ಮೂರನೇ ಸುಳ್ಳು ಏನಂತಂದರೆ, ಜಮ್ಮು ಕಾಶ್ಮೀರದಲ್ಲಿ ಅಧಿಕಾರಕ್ಕೆ ಬಂದರೆ ಉಗ್ರರನ್ನು ಬಿಡುಗಡೆ ಮಾಡ್ತೀವಿ ಅಂತ ಕಾಂಗ್ರೆಸ್ ಹೇಳಿದೆ ಅನ್ನೋದು. ಲೋಕಸಭಾ ಚುನಾವಣೆಗೆ ಇನ್ನು ಕೆಲವೇ ದಿನಗಳು ಬಾಕಿ ಇದ್ದಾವೆ. ಎಲ್ಲ ಪಕ್ಷಗಳು ತಮ್ಮ ಪ್ರಣಾಳಿಕೆಗಳನ್ನು ಬಿಡುಗಡೆ ಮಾಡಿವೆ. ಅದೇ ರೀತಿಯಲ್ಲಿ ಕಾಂಗ್ರೆಸ್ ಕೂಡ 5 ತನ್ನ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದೆ. ಇದರ ಬೆನ್ನಲ್ಲೇ ಕಾಂಗ್ರೆಸ್ ಮತ್ತು ಪಕ್ಷದ ಪ್ರಣಾಳಿಕೆಯ ವಿರುದ್ಧ ನಾನಾ ರೀತಿಯ ಸುಳ್ಳು ಸುದ್ದಿಗಳು ವೈರಲ್ ಆಗ್ತಾ ಇದ್ದಾವೆ. ಕಾಂಗ್ರೆಸ್ ತನ್ನ ಪ್ರಣಾಳಿಕೆಯಲ್ಲಿ 3 ಮತ್ತೆ ತರ್ತೇವೆ ಮತ್ತು ಉಗ್ರವಾದವನ್ನು ಬೆಂಬಲಿಸ್ತೇವೆ ಅಂತ ಹೇಳಿದೆ ಅಂತ ಕಳೆದ ವಾರ ಸುಳ್ಳು ಸುದ್ದಿ ಒಂದು ವೈರಲ್ ಆಗಿತ್ತು. ಈಗ ಮತ್ತೊಂದು ಸುಳ್ಳು ವೈರಲ್ ಆಗ್ತಾ ಇದೆ. ಅದೇನೆಂದರೆ, ಜಮ್ಮು ಕಾಶ್ಮೀರದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಜೈಲಿನಲ್ಲಿರುವಂತಹ ಎಲ್ಲ ಖತರ್ನಾಕ್ ಉಗ್ರರನ್ನು ಬಿಡುಗಡೆ ಮಾಡಲಾಗ್ತದಂತೆ. ಅಷ್ಟೇ ಅಲ್ಲ, ಉಗ್ರಗಾಮಿಗಳೇನಾದರೂ ನಮ್ಮ ವೀರ ಸೈನಿಕರ ಗುಂಡೇಟಿನಿಂದ ಸತ್ತಿದ್ದರೆ ಅವರ ಕುಟುಂಬಕ್ಕೆ 1 ರೂಪಾಯಿ ಪರಿಹಾರ ಕೊಡ್ತಾರಂತೆ ಎಂಬಂತಹ ಹೇಳಿಕೆ ಜೊತೆಗೆ ವಿಡಿಯೋ ಒಂದು ವೈರಲ್ ಆಗ್ತಾ ಇದೆ. ನಿಜಕ್ಕೂ ಕೂಡ ಕಾಂಗ್ರೆಸ್ ಹಾಗೆ ಭರವಸೆಯನ್ನು ನೀಡಿದ್ಯಾ ಅಂತ ನೋಡಿದರೆ ಅದು ಅಪ್ಪಟ ಕಪೋಲ ಕಲ್ಪಿತ ಹಸಿ ಸುಳ್ಳು. ಅಂದ ಹಾಗೆ ಇದೇ ವಿಡಿಯೋವನ್ನು ಜಿ ಕೆ ಮೀಡಿಯಾ ಎಂಬಂತಹ ಸುದ್ದಿ ಸಂಸ್ಥೆ 2019 ಹಂಚಿಕೊಂಡಿತ್ತು. ಆ ವಿಡಿಯೋದಲ್ಲಿ ಕಾಂಗ್ರೆಸ್ ನಾಯಕರೊಬ್ಬರು ಜಮ್ಮು ಕಾಶ್ಮೀರದಲ್ಲಿ ನಾವು ಅಧಿಕಾರಕ್ಕೆ ಬಂದರೆ ಆತಂಕವಾದಿ ಎಂಬ ಸುಳ್ಳು ಆರೋಪದ ಮೇಲೆ ಜೈಲುವಾಸ ಅನುಭವಿಸುತ್ತಿರುವವರನ್ನು ಬಿಡುಗಡೆ ಮಾಡ್ತೇವೆ ಮತ್ತು ಆತಂಕವಾದಿಗಳ ಹೆಸರಿನಲ್ಲಿ ಯಾರೆಲ್ಲ ಕೊಲ್ಲಲ್ಪಟ್ಟಿದ್ದಾರೋ ಅಂತಹವರ ಕುಟುಂಬಕ್ಕೆ 1 ಕೋಟಿ ಪರಿಹಾರವನ್ನು ನೀಡ್ತೇವೆ ಅಂತ ವಿಡಿಯೋದಲ್ಲಿ ಹೇಳಿದರು. ಅಷ್ಟೇ ಅಲ್ಲದೆ ಇದು ಕಾಂಗ್ರೆಸ್ನ ಅಧಿಕೃತ ಪ್ರಣಾಳಿಕೆ ಕೂಡ ಆಗುತ್ತೆ ಅಂತ ಅವರು ಹೇಳಿದರು. ಆದರೆ ಕಾಂಗ್ರೆಸ್ನ ಪ್ರಣಾಳಿಕೆಯಲ್ಲಿ ಇದನ್ನು ಸೇರಿಸಲಾಗಿಲ್ಲ ಅನ್ನೋದು ಸತ್ಯ. ಇನ್ನು 2024 ಪ್ರಣಾಳಿಕೆಯಲ್ಲಿ ಕಾಂಗ್ರೆಸ್ ನಾವು ಅಧಿಕಾರಕ್ಕೆ ಬಂದರೆ ತಕ್ಷಣವೇ ಜಮ್ಮು ಮತ್ತು ಕಾಶ್ಮೀರಕ್ಕೆ ಸಂಪೂರ್ಣ ರಾಜ್ಯ ಸ್ಥಾನಮಾನವನ್ನು ಪುನಃ ಕೊಡ್ತೇವೆ, ಲಡಾಖ್ನಲ್ಲಿ ಬುಡಕಟ್ಟು ಪ್ರದೇಶಗಳನ್ನು ಸೇರಿಸಲಿಕ್ಕೆ ನಾವು ಸಂವಿಧಾನದ 6 ತಿದ್ದುಪಡಿ ಮಾಡ್ತೇವೆ ಅಂತ ಭರವಸೆಯನ್ನು ನೀಡಿದೆ. ಆದರೆ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಎಲ್ಲಿಯೂ ಕೂಡ ಉಗ್ರರನ್ನು ಬಿಡುಗಡೆ ಮಾಡ್ತೇವೆ, ಉಗ್ರಗಾಮಿಗಳೇನಾದರೂ ವೀರ ಸೈನಿಕರಿಂದ ಗುಂಡೇಟಿನಿಂದ ಸತ್ತರೆ ಅವರ ಕುಟುಂಬಕ್ಕೆ 1 ಕೋಟಿ ಪರಿಹಾರ ನೀಡ್ತೇವೆ ಅಂತ ಎಲ್ಲಿಯೂ ಕೂಡ ಉಲ್ಲೇಖಿಸಿಲ್ಲ. ಹೀಗಾಗಿ ವೈರಲ್ ಆಗ್ತಾ ಇರುವಂತಹ ಪೋಸ್ಟು ಅಪ್ಪಟ ಸುಳ್ಳು ಎಂಬುದು ಸ್ಪಷ್ಟ. ಇವು ಈ ವಾರ ವೈರಲ್ ಆದಂತಹ ಪ್ರಮುಖ 3 ಸುಳ್ಳುಗಳು. ಇಂತಹ ಹಲವಾರು ಸುಳ್ಳು ಸುದ್ದಿಗಳು ಪ್ರತಿನಿತ್ಯ ವೈರಲ್ ಆಗ್ತಾನೇ ಇರ್ತವೆ. ಅವುಗಳನ್ನು ನಂಬೋಕ್ಕೂ ಮುಂಚೆ ವಿಶ್ವಾಸಾರ್ಹ ಮೂಲಗಳಿಂದ ಪರಿಶೀಲಿಸಿಕೊಳ್ಳಿ. ನೋಡ್ತಾ ಇರಿ edina.com. ಧನ್ಯವಾದಗಳು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು edina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.